ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಸುಮಾರು 910 ಕೆಜಿ ಶ್ರೀಗಂಧದ ತುಂಡುಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ದಾಳಿ ನಡೆಸಿ ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಈ ದಾಳಿ ನಡೆಸಿರುವ ನಗರದ ತುಂಗಾನಗರ ಪೊಲೀಸರು ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ಶಿವಮೊಗ್ಗ ನಗರದ ಟಿಪ್ಪು ನಗರ 7ನೇ ಕ್ರಾಸ್ ಗೋಡೌನ್ನಲ್ಲಿ ಬಚ್ಚಿಡಲಾಗಿದ್ದ ಶ್ರೀಗಂಧದ ತುಂಡುಗಳ ಬಗ್ಗೆ ನಿಖರ ಮಾಹಿತಿ ಪಡೆದ ಪೊಲೀಸರು ಗೋಡೌನ್ನಲ್ಲಿ ಮತ್ತು ಕಾರ್ನಲ್ಲಿ ಬಚ್ಚಿಡಲಾಗಿದ್ದ ಶ್ರೀಗಂಧದ ಸುಮಾರು 910 ಕೆಜಿ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದು ಆರೋಪಿ ಅಫ್ಸರ್ ಎಂಬಾತನನ್ನು ಬಂಧಿಸಿದ್ದಾರೆ. ಇನ್ನು ಜಿಲ್ಲಾ ರಕ್ಷಣಾಧಿಕಾರಿ ಲಕ್ಷ್ಮೀ ಪ್ರಸಾದ್ ನೇತೃತ್ವದಲ್ಲಿ ಮಹತ್ವದ ಕಾರ್ಯಾಚರಣೆ ನಡೆಸಿದ ತುಂಗಾನಗರ ಪೊಲೀಸರು ಆರೋಪಿ ಅಫ್ಸರ್ ಎಂಬಾತನ ಬೇರೆ ಕಡೆಯಿಂದ ಶ್ರೀಗಂಧ ತುಂಡುಗಳನ್ನು ತಂದು ಸಂಗ್ರಹಿಸಿ ಅಮರಾವತಿಗೆ ಸಾಗಾಟ ಮಾಡ್ತಾ ಇದ್ದ ಎಂಬ ಮಾಹಿತಿ ತಿಳಿದುಬಂದಿದೆ. ಬಂಧಿತನ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಪ್ರಕರಣ ಇಲ್ಲವಾಗಿದ್ದು ಹಿಂದೆ ಆತ ಇಂತಹ ಕೃತ್ಯಗಳಲ್ಲಿ ಭಾಗಿಯಾದ ಮಾಹಿತಿ ಇಲ್ಲ. ಸುಮಾರು 20 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಶ್ರೀಗಂಧದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೇರಳ ನೋಂದಣಿಯ ವಾಹನ ಕೂಡ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿಯೂ ಶ್ರೀಗಂಧದ ತುಂಡುಗಳು ಸಿಕ್ಕಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಹೌದು, ಕಾರು ಕೂಡ ಒಂದು ಸಿಕ್ಕಿದೆ ಕೇರಳ ರಿಜಿಸ್ಟ್ರೇಷನ್ದು. ಕಾರ್ನಲ್ಲಿ ಕೂಡ ಸ್ವಲ್ಪ ಟಿಪ್ಪು ನಗರನಲ್ಲಿ ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಲಾಸ್ಟ್ 1 ವೀಕಿಂದನೇ ನಮಗೆ ಗೊತ್ತಾಗಿತ್ತು. ನಾವು ಟ್ರ್ಯಾಕ್ ಮಾಡ್ತಾ ಇದ್ವಿ. ಒಬ್ಬ ವ್ಯಕ್ತಿ ಸ್ಯಾಂಡಲ್ವುಡ್ನ ಬೇರೆ ಬೇರೆ ಕಡೆಯಿಂದ ತೊಗೊಂಬಂದ್ಬಿಟ್ಟು ಒಂದು ಸಣ್ಣ ಗೋಡೌನಲ್ಲಿ ಮತ್ತು ಅವ್ನ ಮನೆಯಲ್ಲಿ ಕಾರ್ನಲ್ಲಿ ಜಮಾ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಮಾಹಿತಿ ಇತ್ತು. ಸೊ ಆ ಬೇಸಿಸ್ ಮೇಲೆ ನಾವು ನಿನ್ನೆ ಹೋಗಿಬಿಟ್ಟು ಪ್ರಿಲಿಮಿನರಿ ಒಂದು ರೇಡ್ ಮಾಡಿದ್ವಿ. ರೇಡ್ ಮಾಡಿದ ತಕ್ಷಣ ನಮಗೆ ಅಲ್ಲಿ ಜಾಸ್ತಿ ಕ್ವಾಂಟಿಟಿ ಸ್ಯಾಂಡಲ್ವುಡ್ ಇದೆ ಅಂತ ಖಚಿತ ಆಯಿತು. ಖಚಿತ ಆದ ತಕ್ಷಣ ನಾವು ಫಾರೆಸ್ಟ್ ಅವ್ರಿಗೆ ಕೂಡ ಕಾಲ್ ಮಾಡಿಬಿಟ್ಟು ಅವರೊಟ್ಟಿಗೆ ಪೊಲೀಸ್ ಮತ್ತು ಫಾರೆಸ್ಟ್ ಅವರು ಜಾಯಿಂಟ್ ಮರ್ಜರ್ ಮಾಡಿದ್ದಾರೆ. ಅದರಲ್ಲಿ ಟೋಟಲ್ 901 ಕಿಲೋಸ್ ಇದುವರೆಗೆ ಪತ್ತೆ ಆಗಿದೆ. ಅದರದ್ದು ಮೌಲ್ಯ ಆಲ್ಮೋಸ್ಟ್ 20 ಲ್ಯಾಕ್ಸ್ ತನಕ ಇದೆ. ಮತ್ತು ಒಬ್ಬ ಆರೋಪಿ ಅಫ್ಸರ್ ಅಂತ ಹೇಳ್ಬಿಟ್ಟು ಯಾರು ಮೇನ್ ಇದ್ದ ಅವನೇ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ಜಮಾ ಮಾಡ್ತಾ ಇದ್ದಿದ್ದು. ಅವನು ಕೂಡ ಅರೆಸ್ಟ್ ಆಗಿದೆ. ಇದು ಕೇಸ್ ಆಲ್ರೆಡಿ ಫಾರೆಸ್ಟ್ ಅವ್ರ ಹತ್ರ ರಿಜಿಸ್ಟರ್ ಆಗಿದೆ. ಸೊ ಮುಂದಿನ ತನಿಖೆ ಅವ್ರು ಮಾಡ್ತಾ ಇದ್ದಾರೆ. ಇದು ನಮಗೆ ಈಗ ಹೇಳಿರೋ ಪ್ರಕಾರ ಎಲ್ಲ ಕಡೆ ಹಳ್ಳಿಗಳಿಂದ ಕಲೆಕ್ಟ್ ಮಾಡಿ ಮಾಡಿ ಶೇಖರಣೆ ಮಾಡಿರೋದು ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ ಇದೆ. ಸೊ ಅದ್ರ ಬೇಸಿಸ್ ಮೇಲೆ ಇನ್ನು ಮುಂದೆ ಫಾರೆಸ್ಟ್ ಅವರೇನೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಹೌದು, ಕಾರು ಕೂಡ ಒಂದು ಸಿಕ್ಕಿದೆ ಕೇರಳ ರಿಜಿಸ್ಟ್ರೇಷನ್ದು. ಕಾರ್ನಲ್ಲಿ ಕೂಡ ಸ್ವಲ್ಪ ಸ್ಯಾಂಡಲ್ವುಡ್ ಸಿಕ್ಕಿದೆ ಸೀಸ್ ಮಾಡೋ ಟೈಮಿಗೆ. ಈಗ ಪ್ರಿಲಿಮಿನರಿ ನಮಗೆ ಗೊತ್ತಿರೋ ಪ್ರಕಾರ ಅಮರಾವತಿನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ಮಾಹಿತಿ ಇದೆ. ಬಟ್ ಅದು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅವ್ರು ಫಾರೆಸ್ಟ್ ಅವರೇನೆ ಅವ್ರದ್ದು ಫಾರೆಸ್ಟ್ ಆಕ್ಟ್ ರೆಡಿ ಮಾಡಿ ತೊಗೊಂಡಿದ್ದಾರೆ. ಹಿಂದೆ ಪೊಲೀಸ್ ರಿಲೇಟೆಡ್ ಯಾವುದು ಕೇಸ್ ಇಲ್ಲ, ಫಾರೆಸ್ಟ್ ರಿಲೇಟೆಡ್ ಕೇಸ್ ಇದೆ ಅಂತ ಅವರು ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಇದು ಆಲ್ಮೋಸ್ಟ್ ಒಂದು ಕಳೆದ 3 ಟು 6 ಮಂತ್ಸಿಂದ ಶೇಖರಣೆ ಮಾಡ್ತಾ ಇರೋದು. ಮತ್ತು ರೆಗ್ಯುಲರ್ ಆಗಿ ಈ ಥರನೇ ಒಟ್ಟು ಮಾಡೋದು, ಅಲ್ಲಿಗೆ ಸಪ್ಲೈ ಮಾಡೋದು, ಒಟ್ಟು ಮಾಡೋದು, ಸಪ್ಲೈ ಮಾಡೋದು. ಅವ್ನು ಭಾಳ ಒಂದು 1 ಇಯರ್ 2 ಇಯರ್ಸಿಂದನೇ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಮಾಹಿತಿ ಇದೆ. ಈಗ ಸದ್ಯಕ್ಕೆ ಅರೆಸ್ಟ್ ಆಗಿರೋದು ಅಫ್ಸರ್ ಅನ್ನೋ ಒಂದು ಒಬ್ಬನೇ. ಇನ್ನು ನೆಕ್ಸ್ಟ್ ಏನೇ ಅರೆಸ್ಟ್ ಇದ್ರು ಕೂಡ ಅದು ಫಾರೆಸ್ಟ್ ಅವರನ್ನೇ ಮಾಡ್ತಾರೆ. Thank you.